ಫಾಸ್ಟ್ ಫುಡ್ನಲ್ಲಿ ಬಳಸುವ ಟೆಸ್ಟಿಂಗ್ ಪೌಡರ್ ವಿಷಕಾರಿ ಪದಾರ್ಥವಾಗಿದ್ದು ಈ ಪದಾರ್ಥಗಳನ್ನು ನಿಷೇಧ ಮಾಡುವಂತೆ ಹುಬ್ಬಳ್ಳಿಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇದೇ ತಿಂಗಳು 25ಕ್ಕೆ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಕಾರ ಫೌಂಡೇಶನ್ ಅಧ್ಯಕ್ಷ ಆರ್ ಲಕ್ಷ್ಮಣ್ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು ತಿಂಗಳುಗಳಿಂದ ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಆಹಾರದಲ್ಲಿ ಬಳಸಲಾಗುತ್ತಿರುವ ಟೆಸ್ಟಿಂಗ್ ಪೌಡರ್ ವಿಷಕಾರಿ ಪದಾರ್ಥದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಾ ಬಂದಿದ್ದು, ಅದರಂತೆ ಹಲವಾರು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು 50ಕ್ಕೂ ಹೆಚ್ಚು ಟೆಸ್ಟಿಂಗ್ ಪೌಡರ್ ವಶಕ್ಕೆ ಪಡೆದುಕೊಂಡು ನಾಶಪಡಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ 31 ಜಿಲ್ಲೆಗೆ ತೆರಳಿ ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ ಎಂದು ಆರ್ ಲಕ್ಷ್ಮಣ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುಧೀರ್ ಕುಲಕರ್ಣಿ, ಭಾರತ್ ವೈಭವ್ ನ್ಯೂಸ್, ಹುಬ್ಬಳ್ಳಿ. ಇದಕ್ಕೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರಿಂದ ಪ್ರೋತ್ಸಾಹ ಸಿಗ್ತಾ ಇದೆ. ಸಾಕಷ್ಟು ಸಂಘಟನೆಗಳು ನಮಗೆ ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸೊ ಒಂದು ಏನಪ್ಪಾ ಅಂದ್ರೆ ಈ ಪದಾರ್ಥ ವಿಷಕಾರಿ ಪದಾರ್ಥ ನಮ್ಮ ರಾಜ್ಯದಿಂದ ಟೋಟಲಿ ಬಂದ್ ಆಗಬೇಕಂತ ಒಂದು ಉದ್ದೇಶದಿಂದ, ನಮ್ಮೆಲ್ಲರೂ ಜೀವನ ಆರೋಗ್ಯ ಒಳ್ಳೇದಾಗಲಿ ಅಂತ ಒಂದು ಉದ್ದೇಶದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಇದೇ ಜನವರಿ 20ನೇ ತಾರೀಕಿಗೆ ಡಿಸಿ ಆಫೀಸ್ ಎದುರುಗಡೆ ನಾವು ಒಂದು ದಿವಸ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಕೂಡ ನಮ್ಮ ಸರ್ಕಾರ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅಂದ್ರೆ ನಾವು 45 ದಿನ ನಮ್ಮ ರಾಜ್ಯದ 31 ಜಿಲ್ಲೆಗಳಲ್ಲಿ ಹೋಗಿ ಇದರ ಬಗ್ಗೆ ಪ್ರತಿಭಟನೆ ಮಾಡಿ ಇದರ ಬಗ್ಗೆ ಜಾಗೃತಿ ಮೂಡಿಸಿ ನಾವು ಅಲ್ಲೂ ಕೂಡ ನಮ್ಮ ಸರ್ಕಾರ ಯಾವುದೇ ರೀತಿ ನಮಗೆ ಕ್ರಮ ತಗೊಂಡಿಲ್ಲ. ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹಕ್ಕೆ ಕೂಡುತ್ತೀವಿ ಅಂತ ಸರ್ಕಾರಕ್ಕೆ ನಾವು ಕಡ್ಡಾಯವಾಗಿ ಇದರ ಬಗ್ಗೆ ಹೇಳ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಆರ್ ಲಕ್ಷ್ಮಣ್.